ಫಸ್ಟ್ ಆಫ್ ಆಲ್ ಬಿಜೆಪಿ ಗವರ್ನಮೆಂಟ್ ಇಂದ ಎಲ್ಲರೂ ತೊಂದರೆ ಇದ್ದಾರೆ, ಜೊತೆ ಕೊರೋನಾ. ಏನ್ ಮಾಡಿದ್ರೆ ಯಾವ್ದಕ್ಕೆ ಈ ಸರ್ಕಾರ ಬಗ್ಗದಿಲ್ಲ ಬಿಡಿ. ಸರ್, ಬೇಡಿಕೆ ಸಾವಿರ ಬೇಡಿಕೆ ಎಲ್ಲಾರ್ದು ಇದೆ, ಅವ್ರದೇ ಅಂತಲ್ಲ, ಬರೀ BMTC ಅವ್ರದೇ ಅಂತಲ್ಲ, ವಿತ ಇವ್ರದೇ ಅಂತಲ್ಲ. ಈಗ ಸ್ಕೂಲ್ಗಳು ಓಪನ್ ಆಗಿ 6 ತಿಂಗಳು ವರ್ಷ ಆಯ್ತು, ಈಗ ಅವ್ರಿಗೂ ಕಷ್ಟ ಇದೆ. ಸುಮ್ಮನೆ ಹೆಸರಿಗಷ್ಟೇ ಡೆಮೋಕ್ರಸಿ, ಅದ್ರಲ್ಲಿ ಏನು ಅರ್ಥನೇ ಇಲ್ಲ. ಎಲ್ಲ ರಾಜಕೀಯದ ರಾಜಕೀಯ ಆಟ, ಎಷ್ಟು ಆಡ್ತಾರೆ ಅಷ್ಟು. ಖಾಸಗಿ ಕೊಟ್ಬಿಡ್ಲಿ, ಪ್ರೈವೇಟರ್ ಕೊಡಲಿ, ಯಾವ ಲಿಮಿಟೆಡ್ ಕಂಪ್ನಿ ಕೊಡಲಿ, ಅರ್ಥ ಆಯ್ತು. ಅವರೇ ಅವ್ರು ನಡ್ಸ್ಕೊಳ್ತಾರೆ, ಇವ್ರ ಕೈಲಿ ಆಗಲ್ಲ. ಮಾರಕ್ಕೆ ಹತ್ರ ಬಂದ್ಬಿಟ್ಟಿದೆ, ಇವ್ರು ಮಾರಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಥರ್ಡ್ ಕ್ಲಾಸ್ ಸರ್ಕಾರ, ಫಸ್ಟ್ ಆಫ್ ಆಲ್ ಈ ಸರ್ಕಾರನೇ ಹೋಪ್ಲೆಸ್ ಸರ್ಕಾರ. ಸರ್ಕಾರ ರಚಿಸೋಕ್ಕೆ ಬರ್ದಿರೋಂಥ ಇದು ಸುಮ್ಮನೆ ಮೋದಿ ಅದು ಇದು ಅಂತ ಹೇಳ್ತಾರೆ. ಯಾ ಮೋದಿ ಏನು ಜನ ನಾನ್ಮರ್ ಪೀಪರ್ಗೆ ಮೋದಿ ಏನು ಮಾಡಿದ್ದಾರೆ? ಪಬ್ಲಿಕ್ ಸೇವೆ ಅಲ್ವಾ, ಜನರಿಗೋಸ್ಕರ ಇರೋದು. ಜನರಿಗೆ ಈ ಥರ ತಂದು ಕೊಟ್ಟರಲ್ಲ, ಸಾವಿರಾರು ಕೋಟಿ ಲಾಸ್ ಮಾಡಿ ತುಂಬ ತಪ್ಪಿದು. ಇದು ಸಡನ್ನಾಗಿ ಡಿಸಿಷನ್ ಮಾಡಿದ್ರೆ ಪಬ್ಲಿಕ್ಗೆ ತೊಂದರೆ ಆಗುತ್ತೆ. ಒಂದು ವ್ಯವಸ್ಥೆ ಇರೋದು ಏನಕ್ಕೆ ಪಬ್ಲಿಕ್ ಯೂಸ್ ಮಾಡೋಕ್ಕೆ? ಅದರಿಂದ ಇವ್ರದ್ದು ತಪ್ಪಿದೆ. ಸಾರಿಗೆ ನಂಬಿಕೊಂಡ್ರು ಹೇಳಿದ್ದಾರೆ, ಬಟ್ ಅವ್ರು ಮಾಡ್ತಾ ಇದಾರಲ್ಲ, 8 ಬೇಡಿಕೆಗಳನ್ನು ಈಡೇರಿಸಿದಾರಲ್ಲ, ಈ ಟೈಮಲ್ಲಿ ಮಾಡೋದು ತಪ್ಪಲ್ವಾ? ಈಗ ಏನೋ ಬೈ ಚಾನ್ಸ್ ಅವರೇನಾದ್ರು ಇದು ಮಾಡಿದ್ರೆ ನೆಕ್ಸ್ಟ್ ಪಬ್ಲಿಕ್ಕಿಗೆ ಕೊಟ್ಟರೆ ಇವ್ರಿಗೆ ಕೆಲಸಗಳಲ್ಲಿ ತೊಂದರೆ ಆಗುತ್ತೆ. ಕೆಲಸ ಇಲ್ಲದೆ ಎಷ್ಟೋ ಜನ ಇದ್ದಾರೆ, ಹೌದಾ? ಇಬ್ಬರು ಕಾಂಪ್ರಮೈಸ್ ಆಗಬೇಕು. ಈಗ ಇಬ್ಬರದ್ದು ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇಬ್ಬರು ಕಾಂಪ್ರಮೈಸ್ ಆಗಬೇಕು. ಪಬ್ಲಿಕ್ಗೆ ತೊಂದರೆ ಕೊಡಬಾರ್ದು. ಈಗ ಬಡವ್ರು ಇದು ಪ್ರಾಬ್ಲಮ್ ಬಂದು ಬಡವರಿಗೆ, ಈ ಕಾರಿದ್ದವರಿಗೆ ತೊಂದರೆ ಆಗಲ್ಲ, ಬೈಕ್ ಇದ್ದವ್ರಿಗೆ ತೊಂದರೆ ಆಗಲ್ಲ, ದಿವಸ ಬಸ್ಸಲ್ಲಿ ಓಡಾಡೋರಿಗೆ ತೊಂದರೆ ಆಗುತ್ತೆ. ಈ ರೀತಿ ಮಾಡಬಾರ್ದು ಸರ್ವಿಸು, ಪಬ್ಲಿಕ್ ಸರ್ವಿಸು ತೊಂದರೆ ಕೊಡಬಾರ್ದು. ಅವರು ಎಂಪ್ಲಾಯಿಗಳು ಅರ್ಥ ಮಾಡ್ಕೋಬೇಕು, ಎಷ್ಟೋ ಜನರಿಗೆ ಅರ್ಹತೆ ಇದ್ದವ್ರಿಗೆ ಕೆಲಸ ಇಲ್ಲ ಇವತ್ತು, ಅದನ್ನು ತಿಳ್ಕೊಳ್ಬೇಕು. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ, ಬಸ್ಗಳಿಲ್ಲ, ಆಸ್ಪತ್ರೆಗೆ ಮತ್ತೊಂದು ಮಗದೊಂದು ಓದಕ್ಕೆಲ್ಲ ತುಂಬ ತೊಂದರೆಗಳಾಗಿದ್ದಾವೆ. ಈ ಸಮಯದಲ್ಲಿ ಅವಶ್ಯಕತೆ ಅಂತ ಅವಶ್ಯಕತೆ ಇರಲಿಲ್ಲ ಸರ್. ಅದು ಅವ್ರ ವೇತನ ಆಯೋಗದ್ದು ಮಾಡಬೇಕಾದ ಒಂದು ಇದಿತ್ತು, ಅದು ಅದ್ರ ಬಗ್ಗೆ ಏನು ನಮಗೂ ಸರಿಯಾಗಿ ಏನು ಗೊತ್ತಿಲ್ಲ. ಈ ಹಿಂದೆ ಯಡಿಯೂರಪ್ಪನ ರಾಜ್ಯಾಧ್ಯಕ್ಷನಾಗಿದ್ದಾಗ ಸಾರಿಗೆ ನೌಕರರ ಸಮಸ್ಯೆ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಬೇಕಾಗ್ತದೆ, ಈಗ ಅವರದ್ದೇ ರಾಜ್ಯಾಡಳಿತ ಇದೆ. ಏನಮ್ಮ ಕುಂತಿ ಮಾತುಕತೆ ನಡೆಸಿ ತೀರ್ಮಾನ ತಗೋಬೇಕಾಗಿತ್ತು, ಇನ್ನು ಏನು ತಗೊಂಡಿಲ್ಲ, ನೋಡ್ಬೇಕು ಸರ್. ಅದು ಈಡೇರಿಸ್ಬೇಕು ಸರ್, ಮುಷ್ಕರ ಮಾಡ್ತಾರೆ ಆದರೆ, ಬಟ್ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಬಟ್ ಇನ್ನೊಂದೇನೆಂದರೆ, ಬೆಳಗ್ಗೆಯಿಂದ ಈ ಬಿಸಿಲಲ್ಲಿ ಜನ ನಿಂತ್ಕೊಂಡು ಬಸ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಬಟ್ ಸರ್ಕಾರದವ್ರು ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಫಂಡು ಪೆಟ್ರೋಲ್ ರೇಟ್ ನೋಡಿದ್ರೆ ಆ ಥರ ಮಾಡ್ತಾರೆ, ಇವಾಗ ನೋಡಿದ್ರೆ ಸ್ಟ್ರೈಕ್ ಅಂತಾರೆ. ಬಟ್ ಇಲ್ಲಿ ಏನು ನಡೀತಾಯಿದೆ ನನಗೊಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಈ TVಯವರೇ ನೀವೇ ಆನ್ಸರ್ ಮಾಡಬೇಕು. ಇದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ಒಂಥರ ಕಾರ್ಟೂನ್ ನೆಟ್ವರ್ಕ್ ಥರ ಅನಿಸ್ತಾ ಇದೆ. ಸರ್, ಬೇಡಿಕೆ ಸಾವಿರ ಬೇಡಿಕೆ ಎಲ್ಲರದ್ದು ಇದೆ, ಅವ್ರದೇ ಅಂತಲ್ಲ, ಬರೀ BMTC ಅವ್ರದೇ ಅಂತಲ್ಲ, ವಿತ ಇವ್ರದೇ ಅಂತಲ್ಲ. ಈಗ ಸ್ಕೂಲ್ಗಳು ಓಪನ್ ಆಗಿ 6 ತಿಂಗಳು ವರ್ಷ ಆಯಿತು, ಈಗ ಅವ್ರಿಗೂ ಕಷ್ಟ ಇದೆ, ಎಲ್ಲರಿಗೂ ಕಷ್ಟ ಇದೆ. ಹಂಗನ್ಬಿಟ್ಟು ಇವಾಗ ಅಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ರೆ ಏನು ಸಿಗುತ್ತೆ? ಏನೂ ಸಿಗಲ್ಲ. ಮುಷ್ಕರ ಬೇಕು ಅನ್ನೋದಕ್ಕಿಂತ ಇದು ಸಕ್ಸಸ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದ್ರೆ ಮಾಡ್ಬೋದಾಗಿತ್ತು. ಇದರಿಂದ ಏನು ಯೂಸ್ಫುಲ್ ಆಗಿಲ್ಲ ಅಂತ ಅನ್ಕೊತೀನಿ, ನನಗೆ ಗೊತ್ತಿರೋ ಹಂಗೆ. ಸುಮ್ಮನೆ ಜನಕ್ಕೆ ತೊಂದರೆ ಆಗಿದೆ ಅಷ್ಟೇ. ಬಟ್ ಸರ್ಕಾರದವ್ರು ಅದು ಏನು ಮಾಡ್ತಾಯಿರೋ ಗೊತ್ತಿಲ್ಲ, BJP ಸರ್ಕಾರ. ಇದೊಂದು ದುರದೃಷ್ಟಕರ, ಸರ್ಕಾರ ಏನು ಮಾತು ಕೊಟ್ಟಿದೆ ಅದ್ರ ಪ್ರಕಾರ ನಡ್ಕೊಳ್ಬೇಕಾಗಿತ್ತು. ಆರಿಗೆ ವೇತನ ಆಯೋಗ ಜಾರಿಗೆ ತರೋಕ್ಕಾಗೋದಿಲ್ಲ, ಅದು ಸಂಕಷ್ಟ ಪರಿಸ್ಥಿತಿ ಇದೆ ಅವರು ತಿಳ್ಕೊಂಡು ಸರ್ಕಾರದ ಜೊತೆ ಸಂಧಾನ ಮಾಡ್ಕೊಂಡು ಹೋಗಬೇಕು. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಷ್ಟೇ. ಈಗ ನೀವು ಪ್ರೈವೇಟ್ ಅವ್ರು ಎಷ್ಟೇ ಇದು ಮಾಡಿದ್ರು ಕೂಡ ಅದು ಆಗೋದಿಲ್ಲ, ಸಾರಿಗೆ ವ್ಯವಸ್ಥೆ ಇರಲೇಬೇಕು. ಅದಕ್ಕೆ ಸಂಕಷ್ಟಪರ ಪರಿಸ್ಥಿತಿ ಇದೆ, ಕೊರೋನಾ ಬಂದಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ, ಅದು ಒಪ್ಕೊಳ್ಳೇಬೇಕು ನಾವು. ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಅವರು ಸ್ವಲ್ಪ ತಿಳ್ಕೊಬೇಕು, ನೌಕರರು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಷ್ಟೇ. ಸ್ವಲ್ಪ ಮುಂದೂಡಿ ನಿಮ್ಮ ಬೇಡಿಕೆಗಳನ್ನ, ಸ್ವಲ್ಪ ಮುಂದೂಡಿ, ಇನ್ನೊಂದು 5-6 ತಿಂಗಳು ಮುಂದೂಡ್ಕೊಂಡು ಆಮೇಲೆ ನೋಡೋಣ, ಆರ್ಥಿಕ ಪರಿಸ್ಥಿತಿ ಸರಿ ಆಯ್ತು ಅಂದಮೇಲೆ ಮಾಡ್ಕೊಂಡು ಹೋಗಬೇಕು. ಆದರೆ ಅವರು ಕೇಸ್ ದಾಖಲಿಸ್ತೇವೆ ಅಂತ ಸರ್ಕಾರ ಮುಂದಾಗಿದೆ ಸರ್, ಸಾರಿಗೆ ಅದು ದುರದೃಷ್ಟಕರ ಸರ್. ಏನು ಮಾಡೋದು, ಕೇಸ್ ಆಗ್ತದೆ ಮತ್ತೆಲ್ಲ ವಾಪಸ್ ತೊಗೊಳ್ಳೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಏನು ಬಾಸ್ ಇವ್ರಿಗೆ ಸಾರಿಗೆ ನೌಕರಿಗೂ ಕಷ್ಟ ಇದ್ದೇ ಇರ್ತದೆ, ಅವ್ರಿಗೂ ತೊಂದರೆ ಇದೆ. ಸಂಬಳಗಳು ಸರಿಯಾಗಿ ಕೊಟ್ಟಿಲ್ಲ, ಅರ್ಧರ್ಧ ಸಂಬಳ ಬರ್ತಾ ಇದೆ, ಊಟದ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅಲ್ವಾ? ಅದನ್ನು ಸರ್ಕಾರ ತಿಳ್ಕೊಳ್ಬೇಕು. ನೋಡಿ, ಈಗ ಏನೀಗ ಘಟನೆ ನಡೀತಾ ಇದೆ, ಇದರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಸೊ ಈ ಮುಷ್ಕರನ ಅವರು ಕೈ ಬಿಡಬೇಕಂತ ಹೇಳಿ ನಾವು ಹೇಳ್ಕೊಂತೀವಿ. ಯಾಕಂದರೆ ಇವಾಗ ಮುಷ್ಕರ ಅವ್ರಿಗೂ ತೊಂದರೆ ಆಗ್ತೈತೆ ಅದು ನಿಜ, ಬಟ್ ಸಾರ್ವಜನಿಕರನ್ನು ಗಮನ ಇಟ್ಕೊಂಡು ಈ ಧೋರಣೆ ಏನು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಕೇಳ್ಕೊತೀವಿ. ಸಾರಿಗೆ ನೌಕರರಿಗೂ ಸರ್ಕಾರ ನೋಡಬೇಕಾಗಿರ್ತದೊಂದು, ಅದು ಸರ್ಕಾರದ ಮೂಲ ಉದ್ದೇಶ.
ಸರ್ಕಾರ ಅವ್ರನ್ನು ನೋಡಬೇಕು, ಜನಸಾಮಾನ್ಯರನ್ನು ನೋಡಬೇಕು, ಎರಡನ್ನೂ ಉದ್ದೇಶಿಸಿ ಅವರು ಯಾವುದಾದ್ರೂ ಒಂದು ನಿರ್ಧಾರನ ಬೇಗ ಕೈಗೊಳ್ಬೇಕು ಅಂತ ಹೇಳಿ ನಾವು ಸಾರ್ವಜನಿಕರಾಗಿ ಕೇಳ್ಕೊಳ್ತೀವಿ. ಎಲ್ರಿಗೂ ತೊಂದರೆ ಇದೆ ಅಂದ್ಬಿಟ್ಟು ಅವ್ರಿಗೂ ತೊಂದರೆ ಇದೆ, ಆದರೆ ಮಾಡೋದು ಒಳ್ಳೇದಲ್ಲ. ಈಗ ಅವರೊಬ್ಬರಿಗೆ ಸಂಬಳ ಆಗಲೇ 34,000 ತೊಗೊಂತಿದ್ದಾರೆ, ಇನ್ನೂ ಬೇಕು ಅಂದರೆ ಎಲ್ಲಿಂದ ಕೊಡ್ತಾರೆ ಸರ್ಕಾರ? ನಮಗೆ ಫಸ್ಟ್ ಆಫ್ ಆಲ್ ಈ ಬಿ ಜೆ ಪಿ ಗೌರ್ಮೆಂಟಿಂದ ಎಲ್ಲರೂ ತೊಂದರೆಯಲ್ಲಿದ್ದಾರೆ, ಜೊತೆ ಕೊರೋನಾ ಏನು ಮಾಡಿದ್ರೆ ಯಾವುದಕ್ಕೂ ಈ ಸರ್ಕಾರ ಬಗ್ಗೋದಿಲ್ಲ ಬಿಡಿ ಸರ್. ಎಲ್ರಿಗೂ ಬೇಡಿಕೆ ಇದೆ, ಈಗ ನಮಗೂ ಬೇಡಿಕೆ ಇದೆ. ನಾವು ಮುಷ್ಕರ ಮಾಡೋಕ್ಕಾಗತ್ತಾ? ಬೇಡಿಕೆ ಸ್ವಲ್ಪ ಮಟ್ಟಕ್ಕೆ ಮಾಡ್ಬೋದು. ಈಗ 1,000 ರೂಪಾಯಿ ಕೊಡೋ ಜಾಗದಲ್ಲಿ 500 ರೂಪಾಯಿ ಕೊಟ್ಟು ಮಾಡ್ಬೋದು. ಯಾಕೆಂದರೆ ಅವರು ಬೆಳಗ್ಗೆ ರಾತ್ರಿ ಅಂತ ಗಾಡಿ ಓಡಿಸ್ತಾ ಇರ್ತಾರೆ, ಮಾಡಲಿ ಬಿಡಿ. ಬಗೆಹರಿಸ್ಬೇಕು ಅಂದರೆ ಒಂದು ಏಜ್ ಆದವ್ರಿಗೆಲ್ಲ VRS ಕೊಟ್ಟು, ರಿಟೈರ್ಮೆಂಟ್ ಕೊಟ್ಟು, ಮನೆ ಕಳಿಸ್ಬಿಟ್ಟು ಹುಡುಗರನ್ನ ಒಂದು 20,000-30,000 ಸಂಬಳಕ್ಕೆ ಯಂಗ್ಸ್ಟರ್ಸ್ನ ಕೆಲಸಕ್ಕೆ ತೊಗೊಳೋದು ಒಳ್ಳೇದು. ಹೆಂಗೂ ಗೌರ್ಮೆಂಟು ಕರೋನಾ ಬಗ್ಗೆ ಯೋಚನೆ ಮಾಡ್ತಾರೆ, ಜನ ಓಡಾಡ್ತಾರೆ ಜಾಸ್ತಿ ಅಂತ. ಒಂಥರದಲ್ಲಿ ಬಸ್ಸು ಓಡಾಡ್ತಾ ಇರೋದು ಈಗ ಅದು ಹೆಲ್ಪ್ಫುಲ್ ಆಗಿಬಿಟ್ಟಿದೆ ಅನಿಸುತ್ತೆ 2 ದಿನ. ಬಟ್ 3 ತಿಂಗಳು ಟೈಮ್ ತಗೊಂಡಿದ್ರು, ಅಷ್ಟರಲ್ಲಿ ಏನಾದರೂ ಗೌರ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಅವರು ಅದ್ರ ಬಗ್ಗೆನೂ ಡಿಸೈಡ್ ಮಾಡಿಲ್ಲ. 3 ತಿಂಗಳಾದ್ರೂ ಇನ್ನೂ ಡಿಸೈಡ್ ಮಾಡಿಲ್ಲ ಅಂದರೆ ಮಿನಿಸ್ಟ್ರಿ ಇನ್ನೂ ಅಷ್ಟು ಆ್ಯಕ್ಟಿವ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಅದ್ರ ಬಗ್ಗೆ ಥಿಂಕ್ ಮಾಡಿ ಇನ್ನೂ ಅವ್ರಿಗೂ ಕರೋನಾದಿಂದ ಎಲ್ರಿಗೂ ಪ್ರಾಬ್ಲಮ್ಸ್ ಆಗಿದೆ. ಅವ್ರಿಗೆ ಸ್ಯಾಲ್ರೀಸು ಕೊಟ್ಟಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ ಒಂದಷ್ಟು ತಿಂಗಳು. ಸೊ ಅಟ್ಲೀಸ್ಟ್ ಒಂದು ಅವ್ರು ಹೇಳಿರೋ ಮಟ್ಟಕ್ಕೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 3 ತಿಂಗಳು ಟೈಮ್ ತೊಗೊಂಡಾದ್ರು ಒಂದು ಡೀಟಾಗಿ ಒಂದು ಪಾಲಿಸಿ ಮೇಕಿಂಗ್ ಮಾಡಿ ಏನು ಮಾಡ್ಬೋದು ಏನು ಅಂತ ಕಮಿಟಿ ರಚನೆ ಮಾಡಿ ಅವ್ರಿಗೆ ಟೈಮ್ ಕೊಟ್ಟಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಈಗ ಏನಾದ್ರೂ ಇವರು ಬಸ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಆಟೋ ಕಾರು ಅಂತ ಓಡಾಕೆ ಸ್ಟಾರ್ಟ್ ಮಾಡ್ತಾರೆ, ಇನ್ನೂ ಜಾಸ್ತಿ ಆಗುತ್ತೆ ಕರೋನಾ ಕೇಸ್ಗಳು. ಅದು ಆ್ಯಕ್ಚುಲಿ ಕರೋನಾ ಇದರಿಂದ ಇವರೆಲ್ಲ ಒಟ್ಟಾಗಿ ಸೇರಿದ್ರೆ ಈಗ ಯಾರ್ಯಾರು ಬರೆದ್ರೆ ಒಟ್ಟಾಗಿ ಕೇಸ್ ಮಾಡ್ತೀನಿ ಅಂತ ಅದು ಆಲ್ರೆಡಿ ರೂಲ್ಸ್ ಪಾಸ್ ಮಾಡಿದ್ರಲ್ವ, ಒಂದು ವಾರ ಮುಂಚೆನೇ ರೂಲ್ಸ್ ಪಾಸ್ ಮಾಡಿದ್ರು ಅನ್ಕೋತೀನಿ. ಬ್ಯಾನ್ ಅವರು ಯಾವುದೇ ಥರ ಅಂತ ಮುಷ್ಕರ ರ್ಯಾಲಿ ಆಗಲಿ ಮಾಡಬಾರ್ದು ಅಂತ ಮುಂಚೆನೆ ಹೇಳಿದ್ರು ಒಂದು ವಾರಕ್ಕಿಂತ ಮುಂಚೆನೆ. ಅದು ಇವ್ರ ಮುಂಚೆನೆ ಗೊತ್ತಿತ್ತು ಅನಿಸುತ್ತೆ. ಇವರು ಎಲ್ಲದಕ್ಕೂ ಹಿಂಗೆ ಮುಷ್ಕರ ಮಾಡಿ ಬ್ಯಾನ್ ಮಾಡ್ಕೊಂಡು ಹೋಗೋ ಬದಲು ಇವರಲ್ಲಿ ಒಗ್ಗಟ್ಟಿಲ್ಲ. ಈಗ ನೋಡಿ ಅವ್ರು ಯಾರೋ ಇವ್ರನ್ನ ಯಾರು ರೈತ ಮುಖಂಡ್ರು ಬಂದು ಕರ್ಕೊಂಡು ಕೂತಿದ್ದಾರೆ, ಅವ್ರಿಗೆ ಫೀಲ್ಡೇ ಬೇರೆ, ಇವ್ರದೇ ಫೀಲ್ಡ್ ಬೇರೆ. ಇನ್ನಿವೇ ಇವ್ರ ಪಬ್ಲಿಕ್ಕು ಬರ್ದು ಸಪೋರ್ಟ್ ಮಾಡ್ತೀನಿ ತಪ್ಪೇನಿಲ್ಲ, ಬಟ್ ಇವ್ರ ಪರ್ಸನಾಲಿಟಿ ಅಂತ ಒಬ್ಬರು ಮೆಂಬರ್ ಆಫ್ ಹಂಗಾರೆ ಇವ್ರೇನಕ್ಕೆ ಇವ್ರ ಸಂಘ ಅಂತ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಒಬ್ಬ ಅಧ್ಯಕ್ಷ ಅಂತ ಮಾಡ್ಕೊಂಡಿರೋದು ಏನು ಪ್ರಯೋಜನ? ಅವರು ಸಂಘದ ಅಧ್ಯಕ್ಷ ಅವ್ರನ್ನೇ ಬಿಟ್ಬಿಟ್ಟು ಇವ್ರು ಯಾರು ಇನ್ನೊಬ್ಬನ ಕರ್ಕೊಂಬಂದು ಕುಣಿಸ್ಕೊಂಡು ಮಾಡ್ತೀನಿ ಅಂತಂದರೆ ಇದಕ್ಕೆ ಅರ್ಥ ಏನಂತ ಗೊತ್ತಾಗ್ತಿಲ್ಲ. ಮುಷ್ಕರ ಮಾಡಿರೋದು ಏನಕ್ಕೋಸ್ಕರ ಅಂದರೆ ಅವ್ರಿಗೇನೇನು ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ಅವರು ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ, ಬೇಕಾಗಿಲ್ಲ ಸರ್, ಇದು ಜನರಿಗೆ ತುಂಬ ಕಷ್ಟ ಆಯಿತು, ಅವ್ರಿಗೋಸ್ಕರ ಇವರು ಮಾಡಿದ್ದಾರೆ ಈ ಥರ. ಬೇಗ ನಿರ್ಧಾರ ತಗೊಂಡು ಬೇಗ ಮುಗಿಸ್ಬೇಕು, ಪಬ್ಲಿಕ್ಕಿಗೆ ತುಂಬ ಕಷ್ಟ ಆಗುತ್ತೆ, ಅದನ್ನು ನಿಭಾಯಿಸ್ಬೇಕು ಬೇಗ. ಯಾವ ಇದರಲ್ಲೂ ಸ್ಪಂದಿಸಲು ಸುಮ್ಮನೆ ಕೊರೋನಾ ಅದ್ರ ಒಂದು ನೆಪ ಹೇಳ್ತವ್ರು ಅಷ್ಟೇನೇನೇ, ಅವ್ರದ್ದು ತೂತ್ ಮುಚ್ಕೊಳೋಕ್ಕೋಸ್ಕರ ಇನ್ನೊಬ್ರದ್ದು ಬೇರೆ ಹೇಳ್ತವ್ರೆ ಕೊರೋನಾ ಅಂತ ಇರಬೇಕು. ಬೇರೆ ಇನ್ನೇನು ಮಾಡಿದ್ದಾರೆ? ಅವ್ರನ್ನ ಕರೆಸಿ ಮಾತಾಡಿ ಅವರು ಯಾರು ಅವ್ರ ಮುಖಂಡ್ರಿದ್ರು ಅವ್ರನ್ನೆಲ್ಲ ಕರೆದು ಮಾತಾಡಿ ಬಗೆಹರಿಸ್ಬೋದಾಗಿತ್ತಲ್ಲ ಇದನ್ನು. ಇದನ್ನು ಜನಗಳಿಗೆ ಈಗಿನ ಕಾಲದಲ್ಲಿ ಅವರು ಮುಷ್ಕರ ಮಾಡೋ ಅಂಥ ಅವಶ್ಯಕತೆ ಅವ್ರಿಗೂ ಇರಲಿಲ್ಲ. ಈ ಇಂಥ ಪರಿಸ್ಥಿತಿ ಇರಲಿ ಜನಗಳ ಹತ್ರ ಆರ್ಥಿಕ ಸಮಸ್ಯೆ ಪರಿಸ್ಥಿತಿ ಬೇಜಾನೆ ಹದ್ಗಟ್ಟೈತೆ ಈಗ. ಹೌದಲ್ವ ಹೇಳಿ, ನಿಮಗೆ ಗೊತ್ತಿದೆ ಅದಲ್ವ? ಜನಗಳ ಹತ್ರ ದುಡ್ಡು ಇಲ್ಲ, ಯಾವುದೇ ರೀತಿಯೂ ಒಂದು ಯೋಜನೆಗಳು ಸರಿಯಾಗಿದಾಗಿಲ್ಲ. ಫಸ್ಟ್ ಆಫ್ ಆಲ್ ಈ ಸರ್ಕಾರನೇ ಹೋಪ್ಲೆಸ್ ಸರ್ಕಾರ. ಸರ್ಕಾರ ರಚಿಸೋಕ್ಕೆ ಬರ್ದಿರೋಂಥ ಇದು ಸುಮ್ಮನೆ ಮೋದಿ ಅದು ಇದು ಅಂತ ಹೇಳ್ತಾರೆ. ಯಾ ಮೋದಿ ಏನು ಜನ ನಾರ್ಮಲ್ ಪೀಪಲ್ಗೆ ಮೋದಿ ಏನು ಮಾಡಿದ್ದಾರೆ? ಇನ್ನು ಯಾವ್ದಾನ ಒಂದು ಯೋಜನೆಯಲ್ಲೇ ತೋರಿಸಿದ್ರು ಯಡಿಯೂರಪ್ಪ ಅಲ್ಲಿ ಏನಂದ್ರೆ ಆ ಸಿದ್ದರಾಮಯ್ಯವ್ರ ಕೊರೋನಾ ಟೈಮಲ್ಲಿ ಸಿದ್ದರಾಮಯ್ಯ ಅವರಂಥ ನಾಯಕರು ಇಲ್ಲದೆ ಹೋಗಿದೆ ಅಂದರೆ ಈ 5 ಅಕ್ಕಿ ಕೊಟ್ಟರು. ಇವರು ಅದನ್ನು 5 KGಗೆ ಮಾಡಿಕ್ಕಿದ್ದಾರೆ, 5 KG ಇದು ಮಾಡಿಕ್ಕಿದ್ದಾರೆ. ಸಾರಿಗೆ ಅದು ಒಂದೇ ಅಲ್ಲ ಸರ್ ಸಮಸ್ಯೆ, ಎಲ್ಲ ವಿಷಯದಲ್ಲೂ ಸಮಸ್ಯೆನೇ ಇರೋದು ಈ ಸರ್ಕಾರ ಬಂದಾಗಿಂದನೂ. ನಾನು ಏನರಲ್ಲಿ ಯಾವುದು ಯೋಜನೆ ಯಾವ ಇದರಲ್ಲೂ ಏನು ಮಾಡಿದ್ದಾರೆ ಹೇಳಿ ಅವರು? ಬಿ ಜೆ ಪಿ ಸರ್ಕಾರ ನಾರ್ಮಲ್ ಪೀಪಲ್ಗೆ ಏನು ಅನುಕೂಲ ಆಗಿಲ್ಲ. ಅವ್ರ ಬೇಡಿಕೆ ಕೇಳ್ತಾ ಇರೋದು ಇವತ್ತಿನ ಇದಕ್ಕೆ ಸಮಾಜಕ್ಕೆ ಕರೆಕ್ಟಾಗಿದೆ. ಅವ್ರಿಗೂ ಸಂಬಳ ಸಾರಿಗೆ ಅವ್ರ ಮನೆ ಬತ್ತಿ ಇವೆಲ್ಲ ಕಡಿಮೆ ಇದೆ, ಹಾಗಾಗಿ ಈಡೇರಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ. ಯಾಕೆಂದರೆ ಸಾರಿಗೆ ಮುಷ್ಕರ ಬೇಕಿತ್ತು ಸರ್. ಅಲ್ಲ ಸರ್, ಅವ್ರಿಗೂ ಈಗೇನು ಇದು ಮಾಡೋಕ್ಕಾಗೋದಿಲ್ವಲ್ಲ ಸರ್.
ಪೆಟ್ರೋಲ್ ಏನು ಕಡಿಮೆ ಮಾಡ್ತಾ ಇಲ್ವಲ್ಲ, ನೀವು ಕೋವಿಡ್ ಬಂದಿದೆ ಅಂತ ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತಾ ಇಲ್ಲ, ಡೀಸೆಲ್ ರೇಟ್ ಕಡಿಮೆ ಮಾಡ್ತಾ ಇಲ್ಲ. ಹಾಗಾಗಿ ಅವ್ರಿಗೂ ಸಂಸಾರ ನಡೆಸ್ಬೇಕಲ್ಲ ಸರ್, ಆದ್ದರಿಂದ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ನಾನು. ಇಲ್ಲ ಅದೆಲ್ಲ ಕಾನೂನು ಬಾಹಿರ, ಅದು ಮಾಡಬಾರ್ದು. ಅವರು ಎಂಪ್ಲಾಯೀಸ್, ಅವರು ಹೊಟ್ಟೆಪಾಡಿಗೋಸ್ಕರ ಕೇಳ್ತಾ ಇರೋದು. ಅವರೇನು ಅವರು ಟೈಮ್ ಕೊಟ್ಟರು, 3 ತಿಂಗಳು ಟೈಮ್ ಕೊಟ್ಟರು. ಹಾಗಾಗಿ ಅವ್ರು ಮಾಡಬೇಕು, ಅವರು ಬೇಡಿಕೆ ಈಡೇರಿಸ್ಕೊಟ್ರೆ ಒಳ್ಳೇದು ಅಂತ ನಮ್ಮ ಹಿಂದೆ ಬಿ ಜೆ ಪಿಯ ರಾಜ್ಯೋತ್ಸವ ಆಗಿದ್ದಾಗ ಯಡಿಯೂರಪ್ಪನವರು ಹೌದು ಅವ್ರು ಹೇಳಿದ್ರು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಬೇಕು. ಹೌದು, ಈಗ ಅದೇ ಅವ್ರದೇ ಸರ್ಕಾರ ಇದೆ, ಮಾಡಬೇಕು ಅಂತ ನಮ್ಮ ಮನವಿ ಅಷ್ಟೇ ಅಲ್ವಾ. ಅವ್ರು ಯಾರೇ ಆಗಲಿ ಅವರು ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಾರೆ, ಅವ್ರದ್ದು 24 ಅವರ್ಸ್ ಕೆಲಸ ಇರ್ತದೆ. ಯಾವ ಟೈಮಲ್ಲಿ ಕರೆದ್ರು ಅವ್ರು ಹೋಗಲೇಬೇಕು, ಡ್ರೈವರ್ಸ್ ಮೇಲೆ ಜವಾಬ್ದಾರಿ ಇರ್ತದೆ. ಅವ್ರಿಗೆ ತುಂಬ ಕಡಿಮೆ ಇದೆ ಸಂಬಳ, ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಇದು ಮಾಡಿದ್ರೆ ಇವತ್ತಿನ ಟ್ರಾಫಿಕ್ಕಲ್ಲಿ ಅವ್ರದ್ದು ಇದಿದೆ, ಅವ್ರಿಗೂ ರಿಸ್ಕ್ ಇದೆ. ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ, ಸರ್ಕಾರ ಈಡೇರಿಸ್ಕೊಡೋದ್ರಿಂದ ನೋಡಿ ಮಕ್ಕಳಿಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ. ಎಷ್ಟು ಪಬ್ಲಿಕ್ ಬಂದು ಇಲ್ಲಿಂದ ಟ್ರಾವೆಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಎಷ್ಟೋ ದೂರದಿಂದ ಮೆಟ್ರೋಲ್ ಬಂದು ಇಲ್ಲಿಂದ ಹೋಗಬೇಕು ಅಂದರೆ ನಮ್ಮ ಥರ ಜನಕ್ಕೆಲ್ಲ ಬಸ್ಗಳು ಬೇಕೇ ಬೇಕು, ಎಲ್ಲಿ ಹೋಗೋದು ನಾವು ಹೇಳಿ. ಅವರು ಗೌರ್ಮೆಂಟ್ಗೆ ಇಲ್ಲಿ ಮರ್ಯಾದೆ ಕೊಡ್ತಾ ಇದ್ದಾರೆ, ಅವ್ರದ್ದು ಅವ್ರಿಗೆ ಅಂತ ನೋಡ್ತಾರೆ, ಪಬ್ಲಿಕ್ ಬಗ್ಗೆ ಸ್ವಲ್ಪ ನೋಡಬೇಕಲ್ವಾ. ಅದಕ್ಕೋಸ್ಕರನೇ ಪಾಪ ಇದು ಮಾಡೋದು ತುಂಬ ಜನರಿಗೆ ತೊಂದರೆ ಆಗ್ತಾ ಇದೆ. ಜನರೆಲ್ಲ ಓಡಾಡಬೇಕು ಬರಬೇಕು, ದೂರದಿಂದ ಹೋಗೋರು ಏನು ಮಾಡ್ತಾರೆ, ಬಡವ್ರು ಏನು ಮಾಡ್ತಾರೆ, ಬಸ್ಸಲ್ಲಿ ಓಡಾಡೋರು ಏನು ಮಾಡ್ತಾರೆ. ಅವರು ಇದರ ಬರೀ ಮೇನ್ ಪೀಪಲ್ನ ಕರೆದು ಅವ್ರವ್ರು ಮಾತಾಡ್ಕೋಬೇಕು, ಬಸ್ಸನ್ನು ನೆಲೆಸ್ಕೊಡೋದು. ಇದು ಪಬ್ಲಿಕ್, ಇದು ಪಬ್ಲಿಕ್ದು, ಇದು ಒಂದು ದಿವಸ ಎಲ್ಲ ಒಂದು ನಿಂತೋದ್ರೆ ಈ ಡಾಕ್ಟರು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆಲ್ಲ ಇಂಪಾರ್ಟೆಂಟ್ ಅಲ್ವಾ ಲೈಫ್ಗೆ. ಅದಕ್ಕೋಸ್ಕರ ಅವ್ರು ಮಾಡೋದು ತಪ್ಪು ರೀ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ನ್ಯೂಸ್ ನೋಡ್ತಾ ಇದ್ದೆ, ಒಬ್ಬರು ಹೇಳ್ತಾ ಇದ್ರು ಬನಶಂಕರಿ ಡಿಪೋಗೇನೋ ಅವರು ಬಸ್ ಡ್ರೈವರು. ಸೊ ಈವನ್ ದೇ ಡೋಂಟ್ ಹ್ಯಾವ್ ದ ಮನಿ, ಅವ್ರಿಗೂ ಏನಪ್ಪ ಅಂತ ಸಂಬಳ ಎಲ್ಲ ಕಷ್ಟ. ಬೆಂಗಳೂರಂಥ ಸಿಟಿಯಲ್ಲಿ ಇರ್ಬೇಕಾದ್ರೆ ಖರ್ಚು ನಿಮಗೂ ಗೊತ್ತು. ಸೊ ಅವ್ರದ್ದು ಈಗಿಂದಲ್ಲ, ತುಂಬ ವರ್ಷದಿಂದ ಬೇಡಿಕೆ ಇದೆ. ಎಲ್ಲನೂ ಗೌರ್ಮೆಂಟ್ ಕಡೆ ಮಾಡೋಕ್ಕಾಗೋದಿಲ್ಲ, ಕೆಲವೊಂದಾದರೂ ಮಾಡಬೇಕಲ್ಲ. ಅದಕ್ಕೆ ಏನಪ್ಪ ಅಂತಂದರೆ ಸ್ಯಾಲ್ರಿ ಹೈಕ್ ಅವ್ರು ಕೇಳ್ತಾ ಇರೋದು ನ್ಯಾಯ ಇದೆ, ಅದರಲ್ಲಿ ಏನು ತಪ್ಪಿಲ್ಲ ಸರ್. ನೋಡಿ ಇವಾಗ ಥಿಂಗ್ ಈಸ್, ಇವಾಗ ಅವರು ಸ್ಟ್ರೈಕ್ ಮಾಡೋದ್ರಿಂದನು ತುಂಬ ಜನರಿಗೆ ತೊಂದರೆ ಆಗ್ತದೆ, ಇಲ್ಲ ಅಂತಿಲ್ಲ. ಸೊ ಈವನ್ ಗೌರ್ಮೆಂಟು ಆ್ಯಕ್ಚುಲಿ 1 ತಿಂಗಳಿಂದೇ ಮಾಡಬೇಕಾಗಿತ್ತು ಈ ಕೆಲಸನ, ಇವಾಗ ಮಾಡ್ತದೆ. ನಾಟ್ ಓನ್ಲಿ ಇನ್ ದಿಸ್ ಸೆಕ್ಟರ್, ಎಜುಕೇಷನು ತೊಗೊಳ್ಳಿ, ಸ್ಕೂಲ್ದು ಇನ್ನೂ ಪೇರೆಂಟ್ಸು ಆಮೇಲೆ ಸ್ಕೂಲವ್ರು ಇನ್ನೂ ಬಡದಾಡ್ತಾನೆ ಇದ್ದಾರೆ. ಕೊರೋನಾ ಬಂದು ಎಷ್ಟು ವರ್ಷ, ಎಷ್ಟು ಆಲ್ಮೋಸ್ಟ್ 1 ಇಯರ್ ಆಯಿತು. ಮಾರ್ಚಿ ಬಂದಿತ್ತಲ್ಲ ಹೋದ್ಸತಿ ಮಾರ್ಚಿ ಲಾಕ್ಡೌನ್ ಆಗಿದೆ. ಸೊ ಇವಾಗ ನೋಡಿ ತಿರ್ಗಾ ಮಾರ್ಚ್ ಮುಗ್ದು ಏಪ್ರಿಲ್ ಬಂತು, ಇನ್ನೂ ಒಂದು ಸಾರ್ಟ್ ಔಟ್ ಆಗಿಲ್ಲ. ಆ್ಯಂಡ್ ಇಟ್ಸ್ 1 ವರ್ಷ ತುಂಬ ದೊಡ್ಡ ಸಮಯ ಇತ್ತು. ಗೌರ್ಮೆಂಟ್ ಸರ್, ಸರ್ಕಾರ ಕ್ರಮ ಕೈಗೊಳ್ಬೇಕಂತ ದ ರೆಸ್ಪೆಕ್ಟಿವ್ ಮಿನಿಸ್ಟರ್ಸ್ ದೇ ಹ್ಯಾವ್ ಟು ವರ್ಕ್ ರೈಟ್. ಬಿಕಾಸ್ ಇಟ್ಸ್ ಲೈಕ್ ಇಫ್ ಯು ಕನ್ಸಿಡರ್ ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ ಯಾವುದೇ ಇರಲಿ, ದೇ ಆರ್ ಲೈಕ್ ರೆಸ್ಪಾನ್ಸಿಬಲ್ ಪರ್ಸನ್ಸ್. ಸೊ ಅವ್ರ ಮುಂದೆ ಬಂದು ಮಾಡಬೇಕು. ಇವಾಗ ನಾವು ನೀವು ಏನು ಮಾಡ್ಬೋದು ಜಾಸ್ತಿ ಅಂತಂದರೆ, ಲೈಕ್ ನಾನು ಇವಾಗ ನೀವು ಒಪಿನಿಯನ್ ಕೇಳ್ತಾ ಇದ್ದೀರಾ ಹೇಳ್ತಾ ಇದ್ದೀನಿ, ಬೇರೆಯವರು ಅದನ್ನೇ ಹೇಳ್ತಾರೆ. ಬಟ್ ಪರ್ಟಿಕ್ಯುಲರ್ ಸೆಕ್ಟರ್ ಗೆಟ್ಟಿಂಗ್ ಎಫೆಕ್ಟೆಡ್. ಸೊ ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು? ಸರ್ಕಾರದಿಂದ ನಾವು ಕಳಿಸಿರೋ ಜನನಾಯಕರಂತ ಏನು ಹೇಳ್ತೀವಿ ಅವರೇ ಅಲ್ವಾ. ಅವ್ರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇನ್ಯಾರು ತಗೊಳಕ್ಕಾಗತ್ತೆ? ನಾವು ಹೋಗಿ ರೂಲ್ಸ್ ಮಾಡೋಕ್ಕಾಗೋದಿಲ್ಲ ಅಲ್ಲ. ಸಾರಿಗೆ ನೌಕರರು ಮುಷ್ಕರ ಮಾಡ್ತಿರೋದು ಒಳ್ಳೆಯದು ಕೂಡ, ಯಾಕಂದರೆ ಬೇರೆ ರಾಜ್ಯದಲ್ಲೆಲ್ಲ ಅವರಿಗೆಲ್ಲ ತುಂಬ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ಈ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸಿದ್ದಾರೆ, ಆ ಫೈನಲ್ ಬೇಡಿಕೆಯನ್ನು ಈಡೇರಿಸ್ಕೊಳ್ಬಿಟ್ರೆ ಪಾಪ ಅವ್ರಿಗೂ ಕೂಡ ಒಂದು ಲೈಫ್ ಆಗುತ್ತೆ. ಆಮೇಲೆ ಅವರು ಕೂಡ ತುಂಬ ಒತ್ತಡದಲ್ಲಿ ಇರ್ತಾರೆ, ತುಂಬ ಓವರ್ ಟೈಮ್ ವರ್ಕ್ ಮಾಡ್ತಾರೆ ಅವರು ಕೂಡ, ಅವ್ರಿಗೆ ತುಂಬ ಒಳ್ಳೇದಾಗುತ್ತೆ. ಅವ್ರು ಮಾಡಬೇಕಿದು, ಗೌರ್ಮೆಂಟು ಮನ್ಸು ಮಾಡಿ ಮಾಡಬೇಕು. ಸೊ ಜನಸಾಮಾನ್ಯಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಇದು ಅನುಸರಿಸ್ಕೋಬೇಕು. ಯಾಕಂದರೆ ಅವ್ರದ್ದು ಒಂದು ಜೀವನ ಇದೆ, ಡ್ರೈವರ್ ಕಂಡಕ್ಟರ್ ಕೂಡ ಜೀವನ ಇದೆ, ಅದೆಲ್ಲ ಮಾಡಬೇಕಿದೆಲ್ಲ. ಎಸ್ಮಾ ಜಾರಿಗೆ ಅವೆಲ್ಲ ಇದ್ದೇ ಇರ್ತವೆ, ಗೌರ್ಮೆಂಟ್ ಆಫ್ ಅವ್ರ ಪ್ರೊಟೆಕ್ಷನ್ ಮಾಡ್ತಾಯಿದ್ದಾರೆ, ಅವೆಲ್ಲ ತಲೆ ಕೆಡ್ಸ್ಕೊಳ್ಕೋಬಾರ್ದು. ಇಲ್ಲ ಅವ್ರು ಸ್ಟ್ರೈಕ್ ಮಾಡಬೇಕು, ಎಲ್ಲ ಅವ್ರಿಗೆಲ್ಲ ಸಹಾಯ ಮಾಡಲೇಬೇಕು ಡ್ರೈವರ್ ಕಂಡಕ್ಟರ್ಗೆಲ್ಲ. ಯಾಕಂದರೆ ಅವರೆಲ್ಲ ತುಂಬ ಕಷ್ಟಪಡ್ತಾಯಿದ್ದಾರೆ. ಅವ್ರಿಗೆಲ್ಲ ಬೇರೆ ಅದೆಲ್ಲ ನಾವು ಬೇರೆ ಸ್ಟೇಟಿಗೆಲ್ಲ ಹೋಲಿಸಿದ್ರೆ ನಮ್ಮ ಸ್ಟೇಟಲ್ಲೆಲ್ಲ ಅವ್ರಿಗೆಲ್ಲ ತುಂಬ ಕಮ್ಮಿ ಇದೆ, ಅವ್ರಿಗೆಲ್ಲ ಸ್ಯಾಲ್ರಿ ಕಮ್ಮಿ ಇದೆ, ಆಮೇಲೆ ಅವ್ರಿಗೆ ಯಾವುದೇ ಪ್ರೊಡಕ್ಷನ್ ಇಲ್ಲ ಸರಿ. ಅದಕ್ಕೆ ಅದಾಯ್ತಾ, ಅವರಿದ್ರೆ ನಮ್ಮ ಜನಸಾಮಾನ್ಯ ಓಡೋಕ್ಕೆ ಸಾಧ್ಯ. ಅವ್ರದ್ದೇ ಒಂದು ಅವ್ರದ್ದು ಬ್ಯಾಕ್ ಬಂದಿದ್ದ ನಮಗೆಲ್ಲ ಸೊಸೈಟಿಗೆ ಅವರು. ಸರ್, ನನ್ನ ಪ್ರಕಾರ ಮುಷ್ಕರ ಮಾಡೋದು ಒಳ್ಳೇದು ಸರ್, ಯಾಕಂದರೆ ಈಗ ಎಲ್ಲ ಬೆಲೆಗಳು ಜಾಸ್ತಿ ಆಗಿದ್ದಾವೆ. ಅವ್ರ ಕಷ್ಟ ನೋಡಬೇಕಾಗತ್ತೆ. ಗೌರ್ಮೆಂಟ್ ಎಲ್ಲೆಲ್ಲೋ ಬರೀ ರ್ಯಾಲಿಗಳಿಗೆ ಖರ್ಚು ಮಾಡ್ತಾರೆ, ಅಂಥದ್ರಲ್ಲಿ ಅವರು ಸಂಬಳ ದಿನ
ಅವ್ರಿಗೆ ಬೇಕಾಗಿರೋದು ಖರ್ಚು ಅವರು ಏನು ಬೇಕು ಡೈಲಿ ಬೇಸಿಕ್ ನೀಡ್ಸ್ ಕೇಳ್ತಾ ಇದ್ದಾರೆ ಅವರು. ಏನು 20,000 ಮಿನಿಮಮ್ 20,000 ಇದ್ದರೆ ಬದುಕ್ಬೋದು. ಇವಾಗ 10,000 ಯಾರು ಬದುಕೋಕ್ಕಾಗಲ್ಲ. ಇವಾಗ ಮನೆ ಬಾಡಿಗೆನೇ 5,000 ಐತೆ. 5,000 ಅಲ್ಲೆಲ್ಲ ಚೀಟ್ ಹಾಕ್ತಾರೆ ಅವರು. ಇನ್ನು 1,000 ಕರೆಂಟ್ ಬಿಲ್ಲು ಅದು ಬಿಲ್ಲು ಬೇಕೇ ಬೇಕು. ಒಂದು ಮಿನಿಮಮ್ 25-30,000 ಬೇಕು. ಆದರೆ ಮುಷ್ಕರ ಮಾಡುವ ಸಾರಿಗೆ ನೌಕರರ ಮೇಲೆ ಕೇಸ್ ದಾಖಲಿಸ್ತೇವೆ ಅಂತ ಸರ್ಕಾರ ಮುಂದಾಗಿದೆ, ಇದ್ರ ಬಗ್ಗೆ ಅಧಿಕಾರ ದುರುಪಯೋಗ ಮಾಡ್ಕೊತ ಇದ್ದಾರೆ ಅಷ್ಟೇ ಸರ್. ಇನ್ನೇನು ಅವ್ರ ಕೈಯಲ್ಲಿ ಅಧಿಕಾರ ಐತೆ, ಅವ್ರದೇ ಸರ್ಕಾರ, ಅವ್ರದೇ ರಾಜ್ಯ, ಅವ್ರು ಏನಾದರೂ ಮಾಡ್ಬೋದು. ಯಾರು ಜನಗಳಂತೂ ಕೇಳೋಕ್ಕೆ ಅಧಿಕಾರ ಇಲ್ಲ. ಡೆಮೊಕ್ರಸಿ ಐತೆ, ಇದು ಯಾರು ಏನು ಮಾಡೋಕ್ಕಲ್ಲ. ಸುಮ್ಮನೆ ಹೆಸರಿಗಷ್ಟೇ ಡೆಮೊಕ್ರಸಿ, ಅದರಲ್ಲಿ ಏನು ಅರ್ಥನೇ ಇಲ್ಲ. ಎಲ್ಲ ರಾಜಕೀಯದ ಅವ್ರು ರಾಜಕೀಯ ಆಟ ಎಷ್ಟು ಆಡ್ತಾರೆ ಅಷ್ಟೇ. ಈ ಸಮಸ್ಯೆನ ಹೇಗೆ ನಿಭಾಯಿಸ್ಬೋದಿತ್ತು ಸರ್ಕಾರ? ನಿಮ್ಮ ಬೇರೆ ಕಡೆ ಎಲ್ಲಾದರೂ ಡೆವಲಪ್ಮೆಂಟ್ ವರ್ಕ್ ಸ್ವಲ್ಪ ಕಡಿಮೆ ಮಾಡಿ ಇಲ್ಲಿ ಅವ್ರಿಗೆ ಕೊಡಬೇಕು. ಒಂದು 30,000 ಒಂದು ಸ್ಯಾಲ್ರಿ ಕೊಟ್ಟರೆ ಏನಾಗಲ್ಲ ಅವ್ರಿಗೆ. ಸರ್ಕಾರ ಏನು ಬಿದ್ದೋಗಲ್ಲ, ಬೇರೆ ಕಡೆ ಇನ್ಕಮ್ ಮಾಡ್ಬೋದು ಅವರು. ಅಬಕಾರಿ ಇಲಾಖೆ ಮತ್ತೆ ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು. ಬೇರೆ ಬೇರೆ ಕಡೆ ಇದೆ, ಅವ್ರಿಗೆ ಮನಸ್ಸು ಮಾಡಿದರೆ ಮಾಡ್ಬೋದು. ಅವ್ರು ಮನಸ್ಸು ಮಾಡಿಲ್ಲ ಅಂದರೆ ಮಾಡೋಕ್ಕಾಗಲ್ಲ, ಅವ್ರ ಮೇಲೆ ಡಿಪೆಂಡ್. ಅದು ಖಾಸಗಿ ಕೊಟ್ಬಿಡಲಿ, ಪ್ರೈವೇಟರ್ಗೆ ಕೊಡಲಿ, ಯಾವ್ದು ಲಿಮಿಟೆಡ್ ಕಂಪ್ನಿ ಕೊಡಲಿ. ಅರ್ಥ ಆಯ್ತು ಅವರೇ, ಅವ್ರು ನಡೆಸ್ಕೊಳ್ತಾರೆ. ಇವ್ರಿಗೆ ಯಾಕೆ ತೊಂದರೆ ಕೊಡ್ತಾರೆ? ಲಾಸ್ಟ್ ಲಾಟು 1,000 ಕೋಟಿ ಲಾಸ್ ಆಗ್ತದೆ ಹೇಳ್ತಿದ್ರಲ್ಲ, ಇವರು ಮುಚ್ಚಿಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡಲಿ, ಜನಕ್ಕೆ ಅನುಕೂಲ ಆಗಲಿ. ಅರ್ಥ ಆಯ್ತಾ? ಸುಮ್ಮನೆ ಇವರು ತೊಂದರೆ ಕೊಡ್ತಾರೆ. ಸರ್ಕಾರ ಇದರಲ್ಲ ಹುಟ್ಟು ಥರ್ಡ್ ಕ್ಲಾಸ್ ಸರ್ಕಾರ, ಯಾರೇ ಆಗ್ಬೋದು. ಇವ್ರು ನಡ್ಸೋಕ್ಕಾಗಲ್ಲ ಅಂದರೆ ಪ್ರೈವೇಟವ್ರು ಬೇಜಾಂಜಿನ ಕಾಯ್ತಾ ಇದ್ದಾರೆ. ಅವ್ರಿಗೆ ಕೊಟ್ಬಿಡಲಿ, ಅವ್ರು ನಡ್ಸ್ಕೋತಾರೆ, ಪಬ್ಲಿಕ್ಗೂ ಅನುಕೂಲ ಆಗ್ತದೆ ಅನ್ನೋ ಅನಿಸಿಕೆ ಅಷ್ಟೇ. ಯಾವುದು ನಡೆಯಲ್ಲ ರೀ, ಯಾವುದು ನಡೆಯಲ್ಲ. ಇವ್ರು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ತಿರುಗ್ತಾರೆ ಹೊರತು ಇವರೇನು ಮಾಡಲ್ಲ. ತುಂಬ ಅನನುಕೂಲ ಆಗ್ತದೆ ಬಸ್ಸು ಈ ಥರ ಆಗಿರೋದ್ರಿಂದ, ತುಂಬ ಜನಗಳಿಗೆ ಕಷ್ಟ ಆಗಿದೆ ಇವತ್ತು. ಅರ್ಥ ಆಯ್ತಾ? ಇವ್ರು ನಡ್ಸೋಕ್ಕಾಗಲ್ಲ. ಬೇರೆಯವ್ರು ಹೇಳಿದರು, ಯಾರೋ ಹೇಳಿದರು ನಮಗೆ ಕೊಟ್ಟರೆ ನಾವು ಚಿನ್ನದ ಬೋರ್ಡ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇವರು ಚಿನ್ನದಲ್ಲ, ಯಜ್ಞಗಳಿದಾರಲ್ಲಿ ಟೈರ್ ಮಾರ್ಕೋತಾರೆ, ಆಯಿಲ್ ಮಾರ್ಕೋತಾರೆ, ಎಲ್ಲ ಮಾರ್ಕೊಂಡು ಹಾಳು ಮಾಡಿ ಖರ್ಚು ಹೆಚ್ಚಿ ಲೆವೆಲ್ ತಂದು ಇಟ್ಟಿದ್ದಾರೆ. ಇವ್ರ ಯೋಗ್ಯತೆ ಇಲ್ಲ ಅವ್ರಿಗೆ, ಗೌರ್ಮೆಂಟಿಗೆ ಪ್ರೈವೇಟಿಗೆ ಕೊಟ್ಬಿಡಲಿ. ಅರ್ಥ ಆಯ್ತಾ? ಕಾಂಟ್ರಾಕ್ಟ್ ಬೇಸ್ ಇದರಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ಪ್ರೈವೇಟಿಗೆ ಕೊಡಲಿ. ಖಂಡಿತವಾಗಿವೆ, ಪ್ರೈವೇಟ್ ಚೆನ್ನಾಗಿ ನಡೆಸ್ತಾರೆ. ಇವ್ರ ಕೈಲಿ ಆಗಲ್ಲ, ಮಾರೋಕ್ಕೆ ಹತ್ರ ಬಂದುಬಿಟ್ಟಿದೆ. ಇವ್ರು ಮಾರೋಕ್ಕೆ ಈ ಥರ ಮಾಡ್ತಾಯಿದ್ದಾರೆ. ಅರ್ಥ ಆಯ್ತೇನಪ್ಪ? ಇವರು ನಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ 1,000 ಕೋಟಿ 4,000 ಕೋಟಿ 3,000 ಕೋಟಿ ಅನನುಕೂಲ ಅಂತ ಹೇಳ್ತಿದಾರಲ್ಲ, ಇವ್ರು ಮಾರೋಕ್ಕೆ ಈ ಥರ ಇದು ಮಾಡ್ತಾಯಿದ್ದಾರೆ.